ಸ್ನೇಹಿತರೆ, ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರು ವೈಭವೋತ್ಸವ ಮನೆ ಮಾಡಿದೆ. ರಾಯರ 402ನೇ ಪಟ್ಟೋತ್ಸವ ನಡೆಯುತ್ತಿದೆ. ಇದನ್ನ ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದಲೂ ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸುತ್ತಿದ್ದಾರೆ. ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ. ಕಲಿಯುಗದ ಕಾಮಧೇನು ರಾಯರ 425ನೇ ಜನ್ಮದಿನೋತ್ಸವ. ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಮಂತ್ರಾಲಯದಲ್ಲಿ ಈಗ ಗುರು ವೈಭವೋತ್ಸವದ ಸಂಭ್ರಮ. ರಾಯರಿಗೆ ಪಟ್ಟಾಭಿಷೇಕ ಸಲುವಾಗಿ 401 ಕಳೆದಿದ್ದು ಈಗ 402ನೇ ಪಟ್ಟಾಭಿಷೇಕ ಮಹೋತ್ಸವ ನಡೆಯುತ್ತಿದೆ. ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಯತಿ ಯೋಗೇಂದ್ರ ತೀರ್ಥರ ಪ್ರಾರ್ಥನೆಯಂತೆ ಮೂಲ ಪಾದುಕೆಗಳ ಪಟ್ಟಾಭಿಷೇಕವನ್ನು ನೆರವೇರಿಸಲಾಗುತ್ತಿದೆ. ಮಠದ ಪ್ರಸ್ತುತ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಗಳು ರಾಯರ ಮೂಲ ಪಾದುಕೆಗಳಿಗೆ ಪಟ್ಟಾಭಿಷೇಕ ನೆರವೇರಿಸಿದರು. ಮಂತ್ರಾಲಯದ ಮಠದಲ್ಲಿ ರಾಯರ ಪಟ್ಟಾಭಿಷೇಕ ಹಾಗೂ ಜನ್ಮದಿನೋತ್ಸವವನ್ನು ಗುರು ವೈಭವೋತ್ಸವವಾಗಿ 6 ದಿನಗಳ ಕಾಲ ಆಚರಿಸಲಾಗ್ತಿದೆ. ಇವತ್ತು ಗುರು ರಾಯರ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಇವತ್ತು ನಿನ್ನೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತಿಂದ ನಿನ್ನೆಯಿಂದ 5 ದಿವಸದ ಕಾರ್ಯಕ್ರಮ 26ರವರೆಗೆ ಜರುಗಲಿದೆ. ರಾಯರ ಪಟ್ಟಾಭಿಷೇಕವನ್ನು ಪಾದಪೂಜೆಯ ಮೂಲಕ ಇಲ್ಲಿ ಪಟ್ಟಾಭಿಷೇಕವನ್ನು ಇಲ್ಲಿ ಮಾಡಲಾಗಿದೆ. ರಾಯರ ಪಟ್ಟಾಭಿಷೇಕಕ್ಕೆ ಮೊದಲನೇ ಸತಿ ಬಂದಿದ್ದೀವಿ ನಾವು, ತುಂಬ ಖುಷಿಯಾಯಿತು. ಮಡಿಕೇರಿಯಿಂದ ಬಂದಿದ್ದೀವಿ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಿನ್ನೆ ರಾತ್ರಿ ಬಂದಿದ್ದು ನಾವು, ರಾತ್ರಿನೂ ತುಂಬ ಚೆನ್ನಾಗಾಯಿತು ದರ್ಶನ. ಇವತ್ತು ಆಯಿತು. ಎಲ್ಲರೂ ಇಲ್ಲಿ ನೆರೆದಿರೋ ಜನರಿಗೆ ಎಲ್ರಿಗೂ ಗೊತ್ತು ರಾಘವೇಂದ್ರನ ಮಹಿಮೆ. ಫೆಬ್ರವರಿ 26ರಂದು ರಾಯರ 425ನೇ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ. ಅಂದು ವಿಶೇಷ ಏನಂದರೆ, ತಿರುಮಲ ತಿರುಪತಿ ದೇವಸ್ಥಾನದಿಂದ ರಾಯರಿಗೆ ಶ್ರೀನಿವಾಸ ದೇವರ ವಿಶೇಷ ವಸ್ತ್ರಗಳನ್ನು ಸಮರ್ಪಿಸಲಾಗುತ್ತದೆ. ಸಾವಿರಾರು ಭಕ್ತರು, ನಾನಾ ಕ್ಷೇತ್ರದ ಗಣ್ಯರು ಗುರು ವೈಭವೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮೊದಲನೇ ದಿನವಾದ ನಿನ್ನೆ ರಾಯರ ಪರಮ ಭಕ್ತ ನಟ ಜಗ್ಗೇಶ್ ದಂಪತಿಗಳು ಮಂತ್ರಾಲಯಕ್ಕೆ ಬಂದು ಗುರು ವೈಭವೋತ್ಸವದಲ್ಲಿ ಪಾಲ್ಗೊಂಡು ರಾಯರ ದರ್ಶನ ಪಡೆದು ಧನ್ಯರಾದರು. ನಾನು ಹಿಂದೆ ಬಾಯ್ದು